ಗಂಡು ಮೆಟ್ಟಿದ ನಾಡು ಕ್ರಾಂತಿಯ ಬೀಡು ಸ್ವತಂತ್ರದ ಕಿಡಿಯನ ಹಚ್ಚಿದ ಮೊದಲ ಮಹಿಳೆ ವೀರರಾಣಿ ಚನ್ನಮ್ಮ ಕಿತ್ತೂರಿನ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಬಾಬಾ ಸಾಹೇಬ್ ಪಾಟೀಲ ನಾಮಪತ್ರವನ್ನ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಚನ್ನಮ್ಮನ ಮೂರ್ತಿಗೆ ಮಾಲೆ ಹಾಕೋದ್ರ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ಕುತೂಹಲ ಕೆರಳಿಸಿದಂತಹ ಕ್ಷೇತ್ರವಾದ ಚನ್ನಮ್ಮನ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಾಬಾ ಸಾಹೇಬ್ ಅಭಿಮಾನಿ ಬಳಗದವರು ಸುಮಾರು 40 ರಿಂದ 50,000 ಕಾರ್ಯಕರ್ತರೊಂದಿಗೆ ನಾಡಿನ ಪ್ರಮುಖ ಬೀದಿಯಾದ ಕೋಟೆಯ ಆವರಣದ ಮುಂದೆ ಚನ್ನಮಾಚಿಯ ಸರ್ಕಲ್ ವರೆಗೆ ಮೆರವಣಿಗೆಯ ಮೂಲಕ ಡೊಳ್ಳು ಕುಣಿತ ವಾದ್ಯ ಮೇಳದೊಂದಿಗೆ ಅದ್ಧೂರಿ ಮೆರವಣಿಗೆ ಮುಖಾಂತರ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಕುತೂಹಲ ಕೆರಳಿಸಿದಂತಹ ಕ್ಷೇತ್ರವಾದ ಚನ್ನಮ್ಮನ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನದ ಮೂಲಕ ಕಾರ್ಯಕರ್ತರು ಹಾಗೂ ಬಾಬಾ ಸಾಹೇಬ್ ಅಭಿಮಾನಿ ಬಳಗದವರು ಸುಮಾರು 40 ರಿಂದ 50,000 ಕಾರ್ಯಕರ್ತರೊಂದಿಗೆ ನಾಡಿನ ಪ್ರಮುಖ ಬೀದಿಯಾದ ಕೋಟೆಯ ಆವರಣದ ಮುಂದೆ ರಸ್ತೆಯ ಮೂಲಕ ಚನ್ನಮಾಚಿಯ ಸರ್ಕಲ್ ವರೆಗೆ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ವಾದ್ಯ ಮೇಳದೊಂದಿಗೆ ಅದ್ಧೂರಿ ಮೆರವಣಿಗೆ ಮುಖಾಂತರ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಮುಖಂಡೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅಭಿಪ್ ಶಿಲ್ದಾರ್ ಹೀಗೆ ಹಲವಾರು ಕಾಂಗ್ರೆಸ್ಸಿನ ಮುಖಂಡರು ಬಾಬಾ ಸಾಹೇಬ್ ಪಾಟೀಲ್ರೊಂದಿಗೆ ರೋಡ್ ಶೋ ಮಾಡೋದ್ರ ಮೂಲಕ ಪಾಟೀಲ್ ಅವರ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸುವವರೆಗೂ ಜೊತೆಯಲ್ಲಿದ್ದು ಸಾಥ್ ಕೊಟ್ಟರು ಸುದರ್ಶನ್ ಬೋಳಶೆಟ್ಟಿ ಎನ್ಕೆಎಸ್ ಟಿವಿ 4 ಕಿತ್ತೂರು सर कित्तूर क्षेत्र गोंदल वातावरण है सर कांग्रेस कार्यकर्त तुम्हें गोंदल आगे सर बेरे मतलब आम लक्ष्मी अकोड़ क्षेत्र अद्के तेरे बीच सर सीरे बेरे बेरे अंत अर्थ इनवाशन अभी सैंकाल गोतर अथवा अभी मत मत बेरे बेरे साकु जन बंदू सेरकोटी सर कित्तूर क्षेत्र ब्लॉक कांग्रेस अध्यक्षर निम्म प्रमुख पात्र तुम्बा सर कित्तूर क्षेत्र कांग्रेस बाउट हारिस बेगे निम्म अभिप्राय सर कित्तूर क्षेत्र कित्तूर क्षेत्र अभिमानी बाबा साहेब पाटील अभिमानी कांग्रेस पक्ष कार्यकर्त यहा मटदली ना विजय पताक हारस हमले प्रतियो कार्यकर्त कित्तूर कांग्रेस धदे अवंत भावने मूड सर कित्तूर क्षेत्र प्रतियो ಊರಿನಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಇವರಿಗೆಲ್ಲ ನಿಮ್ಮ ಅಭಿಪ್ರಾಯ ಏನು ಸರ್ ತಿಳಿಸ್ತೀರಾ ಕಿತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭಿಮಾನಿಗಳು ಅಂತಿಲ್ಲ ಬಾಬಾಸಾಹೇಬ್ ಪಾಟೀಲ್ರ ಒಂದು ಅಭಿಮಾನ ಬಾಬಾಸಾಹೇಬ್ ಪಾಟೀಲ್ ಮತ್ತು ರೋಹಿಣಿ ಪಾಟೀಲ್ ಅವರು ಮಾಡಿದ ಕಾರ್ಯಗಳು 5 ವರ್ಷ ಅವರ ವಿತ್ ಮೇಲೆ ಮನೆ ಹಾಕೊಂಡಿರಲಿಲ್ಲ 24/7 ವಿತ್ ಮರಣದ ದಿವಸದಿಂದ ಕೆಲಸ ಚಾಲು ಮಾಡಿದ್ರು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಂದಕ್ಕೂ ಕಟ್ಟದಿರಲಿ ಚಲೋ ಇರಲಿ ರೋಹಿಣಿ ಬಾಬಾಸಾಹೇಬ್ ಪಾಟೀಲ್ ಮತ್ತು ಬಾಬಾಸಾಹೇಬ್ ಪಾಟೀಲ್ ಮತ್ತು ನಾನಾ ಸಾಹೇಬ್ ಪಾಟೀಲ್ ಅವರು ಮೂರು ಇಬ್ಬರು ಸಹೋದರರು ಮತ್ತು ಅವರ ರೋಹಿಣಿ ಅಕ್ಕ ಪಾಟೀಲ್ ಪ್ರತಿ ಗ್ರಾಮಕ್ಕೆ ಪ್ರತಿ ಕುಟುಂಬಕ್ಕೆ ಚಿರಪರಿಚಿತ ನಾವು ಮನೆ ಮಕ್ಕಳು ಮನೆ ಅಂತವರು ಮನೆ ಅಕ್ಕ ತಂಗಿ ಅನ್ನುವಂಥ ಭಾವನೆ ಇಟ್ಕೊಂಡಿದ್ದರಿಂದ ಇವತ್ತಿನ ದಿವಸ ನೀವು ನಾವು ನಾಮಿನೇಷನ್ ಕೊಡುವಂಥ ಸಂದರ್ಭದಲ್ಲಿ ನೋಡಿರ್ಬೋದು ಯಾರಿಗೂ ಒಂದು ಗಾಡಿ ಕೊಟ್ಟಿಲ್ಲ ಒಂದು ಕೂಡ ಕೊಟ್ಟಿಲ್ಲ ಲಕ್ಷಾಂತರ ಸಾವಿರಾರು ಜನ ಬಂದರು ಅವರ ಅಭಿಮಾನಕ್ಕೆ ನಾನು ತುಂಬ ಹೃದಯದ ಒಂದು ದೊಡ್ಡ ಧನ್ಯವಾದಗಳನ್ನು अभिप्राय पक्ष पक्ष अगर ಪಕ್ಷದಾಗ ನಾನಾ ವಿಚಾರ ಮಾಡ್ಕೊಂಡು ನಾನಾ ತರ ಬಂದಿರ್ತೀನಿ ಕೈಕೈ ಒಂದು ಒಂದು ದಿನದಾಗ ಒಂದು ಎಲ್ಲ ಸಿಕ್ಕಂತ ತರ್ತೀನಿ ಕಲೆಕ್ಟ್ ಎದುರ್ತೈತಿ ಒಂದು ಸ್ವಲ್ಪ ಸೆಟಲ್ ಆಗುತ್ತೆ ಮನಸ್ಸು ಟೈಮ್ ತಗೊತೈತಿ ಮತ್ತೆ ನಿನ್ನೆ ಮೊನ್ನೆ ಎಲ್ಲ ಸೆಟಲ್ ಆಗಿತ್ತು ಮತ್ತೆ ಆ್ಯಸ್ ಇಟ್ ಇಸ್ ಬಂದ ಬಣ ಕಾಂಗ್ರೆಸ್ ಬಣ ಅಂತ ಹೇಳ್ಕೊಂಡು ಎಲ್ಲ ಎಲ್ಲರೂ ಕೂಡಿ ಇವತ್ತೆಲ್ಲರೂ ಪಾಲ್ಗೊಂಡಿದ್ದಾರೆ
ಸರ್ ಈ ಹೋದ ವರ್ಷ ನೀವು ಎಲೆಕ್ಷನ್ ಇತ್ತಲ್ಲಿ 20,000ಕ್ಕಿಂತ ಹೆಚ್ಚು ಓಟ್ಗಳು ತಗೊಂಡ್ರಿ ಈ ವರ್ಷ ಎಷ್ಟು ತಗೋಬೋದು ಸರ್ ಕಾಂಗ್ರೆಸ್ ಬಾವುಟ ಈ ಸಲ ಕಾಂಗ್ರೆಸ್ ಕೊನೆಯದಾಗಿ ಕಿತ್ತ ವರ್ಷಕ್ಕೆ ಎಲ್ಲರೂ ಅಭಿಮಾನಿಗಳಿಗೆ ತಮ್ಮ ಮತದಾರರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಕ್ಯಾಂಡಿಡೇಟ್ ಅಂತ ಬಂದಾಗ ಅದನ್ನು ಉಳಿಸಿಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ।